ಒಂದ್ ಚಿಕ್ಕ ಡಿವೈಸ್ ಹಿಂದೆ ಕನೆಕ್ಟೆಡ್ ಇರಬೇಕು. ನೀವಾಗ ನೀವೇ ಹಾಯ್ಕೊಂಡು ಬಿದ್ರಿ ಎದ್ರಿ ಅದು ಬೇರೆ ಸೀನ್, ಅದು ನಿಮ್ಗೆ ನಿಮ್ ಲಾಸ್, ನಿಮ್ಗೆ ಗೊತ್ತಿರುತ್ತೆ. ಬಟ್ ಇನ್ನೊಬ್ರಿಗೆ ಹೋಗ್ಬಿಟ್ಟು ನೀವು ಬ್ಲಾಸ್ ಮಾಡಿಬಿಟ್ರೆ ಪ್ರಾಬ್ಲಮ್ಗಳಾಗೋದು ಎಲ್ಲಿ ಗೊತ್ತಾ, ಈ ಥರ ಜಾಗದಲ್ಲೇ. ಸೊ ಇಲ್ಲಿ ನಮ್ಮ ಸೀಟ್ ಒಂದು ಸ್ವಲ್ಪ ಸೀನ್ ಆಗಿಬಿಟ್ಟಿದೆ ಇಲ್ಲಿ. ಹೌದು, ನಿಮ್ಮ ಕಂಟೆಂಟ್ ಅವಾಗವಾಗ ರೆಡಿ ಮಾಡಿ ರೆಡಿ ಮಾಡಿ. ಹೌದು, ಇಲ್ಲಿ ಬಂದು ನಾವು ನಾಷ್ಟ ಮಾಡಾಯ್ತು. ಸೊ ಇದು ಬಂದ್ಬಿಟ್ಟು ಶ್ರೀ ಅಯ್ಯಪ್ಪ ಟಿಫಿನ್ ರೂಮ್. ಸೊ ಚೆನ್ನಾಗಿದೆ, ಎಲ್ಲ ರಿವ್ಯೂಸ್ ಚೆನ್ನಾಗಿತ್ತು. ಬ್ಯಾಕ್ ಟು ಬೆಂಗಳೂರು. ಇವಾಗ ನನ್ನ ಸೀಟ್ದೆ ಏನೋ ನೋಡ್ಕೊಬೇಕು ಬೇಗ. ಐ ಥಿಂಕ್ ಅಲ್ಲಿ ಅಷ್ಟು ಮಾತ್ರ ಒಂದು ಏನಾದರೆ ಹೆಜ್ಜೆ ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಸ್ವಲ್ಪ ಡಿಸೈನ್ ಥರ ಸ್ಟಿಚ್ ಹೊಡಿಯೋ ಥರ ಅಂತ ನೋಡ್ಬಿಡ್ತೀನಿ ನಾನು. ಯಾಕಂದರೆ ಫುಲ್ ಕವರ್ ಹಾಕ್ಬಿಟ್ರೆ ದೇ ಕೆನಾಟ್ ಡೂ ದಿಸ್ ಸ್ಟಿಚಿಂಗ್ ಅನ್ ಆಲ್, ಇಟ್ ಬಿ ಹೈಡೆಡ್. ನೀಟಾಗಿ ಗ್ಲೂ ಹಾಕ್ಬಿಟ್ಟು, ಗ್ಲೂ ಅದೇ ಗ್ಲೂ ಹಾಕ್ಬಿಟ್ಟು ಬಂದು ಒಂದು ಪಟ್ಟಿ ಕೊಟ್ಬಿಟ್ಟು ಹಿಂಗೆ ಹಿಂಗೆ ಒಂದು ಸ್ಟಿಚ್ಚು ಹೊಡಿ ಅಂದರೆ ಸ್ಟಿಚ್ ಹೊಡೆದ್ಬಿಡ್ತಾರೆ ನಾನು ಕ್ಲೀನಾಗಿ. ಅಷ್ಟೇ ಹಂಗೆ ಇರುತ್ತೆ ಆ ಜಾಗ ಮಾತ್ರ. ಅಷ್ಟೇ ರಿವರ್ಸ್ ಇದ್ದಿದ್ರೆ ಹೆಂಗಿರೋದು ಇದರಲ್ಲಿ ರಿವರ್ಸ್ ಗೇರ್ ಇದ್ದಿದ್ರೆ. ಹಾಂ, ಕನೆಕ್ಟ್ ಮಾಡಿ ಮೇಕ್ ಎನಿ ಬೈಕ್ ಗೋ ರಿವರ್ಸ್ ಅಂತ. ಓ ಯಾ, ಅದಿನ್ನು ನಾಟ್ ಡೆವಲಪ್ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಅದು. ಓ, ಥಿಂಕಿಂಗ್ ಈ ತರದ ಏನಾದ್ರು ಬಂದ್ರೆ ಬರ್ದಿಟ್ಕೊಂತೀನಿ. ಓ ನೈಸ್, ಸಿಕ್ಕದಾಗೆಲ್ಲ ವರ್ಕ್ ಮಾಡ್ತಾ ಇರ್ತೀನಿ. ಒಂದ್ ಚಿಕ್ಕ ಡಿವೈಸ್ ಹಿಂದೆ ಕನೆಕ್ಟೆಡ್ ಇರಬೇಕು. ಎನಿ ಟೈಮ್ ಇಟ್ ಕ್ಯಾನ್ ಫುಲ್ ದ ಬೈಕ್ ಬ್ಯಾಕ್ ಅಲ್ಲ. ಓ ನೈಸ್ ನೈಸ್, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಹೌದು, ಕಾಲೆಲ್ಲ ಹಿಂಗೆ ಅಂತ ಇರ್ತೀವಿ, ಗಾಡಿ ಎಲ್ಲ ಆಗಲ್ಲ ಇದೆಲ್ಲ ಅಲ್ಲಾಡಲ್ಲ ಇದು. ಸೊ ಇಲ್ಲಿ ನಮ್ಮ ಸೀಟ್ ಒಂದು ಸ್ವಲ್ಪ ಸೀನ್ ಆಗಿಬಿಟ್ಟಿದೆ ಇಲ್ಲಿ ಇಷ್ಟು ಜಾಗದಲ್ಲಿ. ಸೊ ಏನಕ್ಕೆಂದರೆ ನಾನು ಲಾಸ್ಟ್ ಟೈಮೇ ಹೇಳಿದ್ನಲ್ಲ, ಹ್ಯಾಂಡಲ್ ಬಾರ್ ಸ್ವಲ್ಪ ಮುಂದಕ್ಕಿತ್ತು. ಸೊ ನಾನೇನು ಮಾಡ್ತಾ ಇದ್ದೆ, ಈ ಎಜ್ಜಲ್ಲಿ ಬಂದು ಕುತ್ಕೊಂಡ್ಬಿಡ್ತಾ ಇದ್ದೆ ಇಲ್ಲಿ. ಸೊ ಹಾಗಾಗಿ ವೇಟಿಂಗ್ ಬಿದ್ದು ಬಿದ್ದು ಇದು ಸ್ಟ್ರೆಚ್ ಆಗಿ ಬಂದುಬಿಟ್ಟಿದೆ. ಸೊ ಏನೋ ಒಂದು ಫಸ್ಟು ಇದನ್ನು ನೋಡೋಣ. ಅದೇ ಹೇಳ್ತಾ ಇದ್ದೆ, ಈಗ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಹ್ಯಾಂಡಲ್ ಬಾರ್ಸ್ ಹಿಂದೆ ಎಳ್ಕೊಂಡು ಸ್ವಲ್ಪ ನೀಟಿಗೆ ಇಲ್ಲಿ ಮಧ್ಯದಲ್ಲಿ ಕೂರ್ತಾ ಇದ್ದೀನಿ ನಾನು. ಬನ್ನಿ ಹೊರಡೋಣ. ಸೊ ದೊಡ್ಡಬಳ್ಳಾಪುರ ಅಯ್ಯಪ್ಪ ಟಿಫಿನ್ ರೂಮ್ಸ್ ತಿಂದಾಯ್ತು ಇಲ್ಲೋ. ಚೆನ್ನಾಗಿದೆ, ಐ ಥಿಂಕ್ ಐ ಕ್ಯಾನ್ ರೇಟ್ 8 out of 10. ನಾವು ತೊಗೊಂಡಿದ್ದು ಇಡ್ಲಿ ವಡೆ ಮತ್ತು ಪುರಿ, ಅದೊಂದು ಸಿಂಗಲ್ ವಡೆ, ಚಿತ್ರಾನ್ನ ಸಿಗುತ್ತೆ, ದೋಸೆ ಇದೆ, ಎಲ್ಲ ಇದೆ, ಚೆನ್ನಾಗಿದೆ ಎಲ್ಲ. ಸೊ ದೊಡ್ಡಬಳ್ಳಾಪುರ ಕಡೆ ಬಂದರೆ ಇಲ್ಲಿ ಬಂದು ಹೋಗಿ. ಸೊ ಇವಾಗಲೇ ಮಾತಾಡ್ಕೊತಾ ಇದ್ರೆ ನಾನು ಮತ್ತು ನರೇನ್ ಅವರು ಸಿಟಿ ಲಿಮಿಟ್ಸಲ್ಲಿ ಇದ್ದಾಗ ಒಂದು ಸ್ವಲ್ಪ ಆರಾಮಾಗಿ ಓಡಿಸಿ, ನೀವು ನನ್ನ ವೀಡಿಯೋನಲ್ಲಿ ಅಬ್ಸರ್ವ್ ಮಾಡಿದರೆ ನಾನು ಹೈವೇಸಲ್ಲಿದ್ದೆ ಸರ್ರಿಗೆ ಚಚ್ತಾ ಇರ್ತೀನಿ. ಬಟ್ ಈ ಥರ ಸಿಟಿ ಲಿಮಿಟ್ಸು ಇಲ್ಲ ನನ್ನ ಊರ ಕಡೆ ಬಂದುಬಿಟ್ರೆ ತುಂಬ ಕಾಮ್ ಡೌನ್ ಆಗಿಬಿಡ್ತೀನಿ ನಾನು. ಮೇ ಬಿ ಒಂದು 60-70, 60-70, 80 ಹೊಡಿತಾ ಇರ್ತೀನಿ ನಾನು. ರೀಸನ್ ಬೀಯಿಂಗ್ ಇಸ್ ದಟ್ ಊರಲ್ಲಿ ಏನಾದರೆ ಕಿತಾಪತಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ನೀವು ಒಬ್ಬರೇ ಹೋಗ್ಬಿಟ್ಟು ಹಾಯಾಗಿ ನೀವಾಗ ನೀವೇ ಹಾಯ್ಕೊಂಡು ಬಿದ್ರಿ ಎದ್ರಿ ಅದು ಬೇರೆ ಸೀನ್, ಅದು ನಿಮಗೆ ನಿಮ್ಮ ಲಾಸ್, ನಿಮಗೆ ಗೊತ್ತಿರುತ್ತೆ. ಬಟ್ ಇನ್ನೊಬ್ರಿಗೆ ಹೋಗ್ಬಿಟ್ಟು ನೀವು ಲಾಸ್ ಮಾಡಿಬಿಟ್ರೆ ಅಲ್ಲಲ್ಲಿ ಊರಿನ ಜನರು ಒಂದು ಸ್ವಲ್ಪ ಹೇಳೋಕ್ಕಾಗಲ್ಲ ಹೌದೇ ರಿಯಾಕ್ಟ್ ಅಂತ. ಸೊ ಲಾಟ್ ಆಫ್ ಪೀಪಲ್ ರಿಯಾಕ್ಟ್ ವೆರಿ ಡಿಫ್ರೆಂಟ್ಲಿ. ಸೊ ಯು ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್. ಅದೊಂದು ಇಡಿಯಾಟಿಕ್ ಸಿಚುವೇಶನ್ ಮಾಡ್ಕೊಳ್ಳೋದು ಬೇಡ ಊರವ್ರ ಜೊತೆ ಅಂತ ಅಂದ್ಬಿಟ್ಟು ಕಾಮ್ ಡೌನ್ ಆಗಿಬಿಡ್ಬೇಕು ಅಷ್ಟೇ. ಸೊ ಇದೊಂದು ಸ್ವಲ್ಪ ಮೋಟೋ ಬ್ಲಾಗ್ ಮಾಡೋಣ ಅಂತ, ಯಾಕಂದರೆ ಫುಟೇಜ್ ಮಿಕ್ಕೊಂಡಿತ್ತು, ಬ್ಯಾಟ್ರಿ ಬೇರೆ ಚಾರ್ಜ್ ಮಾಡ್ಕೊಂಬಿಟ್ಟೆ ನಾಷ್ಟ ಮಾಡುವಾಗ. ಸೊ ನೀವು ನಮ್ಮ ಹಿಂದಿನ ವಿಡಿಯೋ ಟು ಗುಂಡಮ್ಮ ಗೆರೆ ಡ್ಯಾಮ್ ನಿಯರ್ ಸೊಣ್ಣೆಣ ಹಳ್ಳಿ ನೋಡಿಲ್ಲಂದರೆ ಆ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಹೋಗಿ ನೋಡ್ಬೋದು. ಸೊ ಅಲ್ಲಿ ಸೀರೀಸ್ ಆಫ್ ವಿಡಿಯೋಸ್ ಆಗಿದೆ, ಅಲ್ಲಿ ಹತ್ರದಲ್ಲೇ, ಎಂಥ ದೂರದ್ದು ಏನಿಲ್ಲ, ಬೆಂಗಳೂರಿಂದ ಏನೋ ಒಂದು 55-60 kilometers ಅಷ್ಟೇ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ಎಕ್ಸ್ಪ್ಲೋರ್. ಆ್ಯಂಡ್ ಯಾರನ್ನ ಈ ಟ್ರೈಲ್ ಗಾಡಿಗಳು ಇಟ್ಕೊಂಡಿದ್ದೀರ ಅಂದರೆ ಅಥವಾ ಟ್ರೈಲಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋ ಥರ ಗಾಡಿ, ಫಾರ್ ಎಕ್ಸಾಂಪಲ್ ನಮ್ಮ TRK-ನೇ ಇರ್ಬೋದು, ಎಕ್ಸ್ಪರ್ಷನು ಅಥವಾ ಎಕ್ಸ್ಪಲ್ಸು, ಇಂಥದ್ದೆಲ್ಲ ಗಾಡಿಗಳು ಆರಾಮಾಗಿ ಸೈಕಲ್ ಥರ ಓಡಿಸ್ಬಿಡ್ಬೋದು ಅಲ್ಲಿ. ಸೊ ಅಡ್ವೆಂಚರ್ ಮಾಡಬೇಕಂದ್ರೆ ಅಲ್ಲಿ ಲೊಕೇಶನ್ ಚೆನ್ನಾಗಿದೆ. ತಿರ್ಗಾ ಇಲ್ಲಿ ಏನು ಸೀನ್ ಗುರು, ಏನು ಸೀನ್ ಗುರು, ಇದು ಏನು ಸೀನ್ ಗುರು, ಇದು ಎಲೆಕ್ಷನ್ನಾ? ಓ ಓಕೆ ಓಕೆ, ಫೈನ್ ಫೈನ್ ಫೈನ್. ಓ ಪ್ರಚಾರ ಮಾಡ್ತವ್ರೆ, ದೊಡ್ಡಬಳ್ಳಾಪುರ ಪ್ರಚಾರ ಏನೋ ಇಲ್ಲಿ. ಸೊ ಪೊಲೀಸ್ ಅವರೆಲ್ಲ ಫುಲ್ ಬ್ಯಾಂಗ್ ಆನ್ ಪ್ರೊಟೆಕ್ಷನ್ ಅಲ್ಲಿ ನಿಂತವ್ರೆ.
ಇಲ್ಲಿ ಏನು ಒಂದು ಸ್ವಲ್ಪ ಮಾತಾಡೋಕ್ಕಿಲ್ಲ ಏನಿಲ್ಲ, ನರೇನ್ ಅವ್ರು ಫುಲ್ಲು ಚಚ್ಕೊಂಡು ಹೋಗ್ಬಿಟ್ಟಿರ್ತಾರಪ್ಪ. ಪ್ರಾಬ್ಲಮ್ಗಳಾಗೋದು ಎಲ್ಲಿ ಗೊತ್ತಾ, ಈ ಥರ ಜಾಗದಲ್ಲೇ ಸಡನ್ನಾಗೆ ರೈಟಿಂದ ಲೆಫ್ಟು ಲೆಫ್ಟಿಂದ ರೈಟ್ ಬರೋ ಜನರು ಇರ್ತಾರೆ. ಫುಲ್ ಚೆಕ್ಕಿಂಗ್, ದೊಡ್ಡ ಕಾರ್ ಇದ್ಬಿಟ್ರೆ ಸಾಕು ಚೆಕ್ಕಿಂಗೆ. ಸೊ ಒಂದು ಕಾರಲ್ಲಿ ಒಂದು ನಾಲ್ಕು ಜನ ಕಾಣಿಸ್ಬಿಟ್ರೆ ಅಷ್ಟೇ ನಿಲ್ಲಿಸ್ಬಿಡ್ತಾರೆ ಅವರು ಪೊಲೀಸವ್ರಿ ನಡುವೆ. ಹೆಂಗೆ ಓಡಿಸ್ತಾನೆ ನೋಡಿ ಇವನು, ಯಾರೋ ಇವನು ಯಾರೋ ಬರಿಯಾಗಿ ಓಡಿಸ್ತಾವನೆ ಬ್ರಿಜಾನ. ನೋಡಿ ನೋಡಿ ಹೆಂಗೆ ಡಾಜ್ ಮಾಡ್ತಾವ್ ನೋಡಿ, ಸೈಕಲ್ ಥರ ಡಾಜ್ ಮಾಡ್ತಾವ್ ಸುಮ್ಮನೆ ಗಾಡಿನ. ಏನು ಮಾಡೋದು ಇವ್ರಿಗೆಲ್ಲ, ಏನು ಮಾಡೋಕ್ಕಾಗಲ್ಲ. ಉಲ್ಟಾ ಬೇರೆ ಬರ್ತಾವ್ರಲ್ಲಪ್ಪ ಗುರು ಇಲ್ಲಿ ಆ ಕಡೆ ಏನೋ ಫುಲ್ಲು ಜಾಮ್ ಅನ್ಸ ಎಲೆಕ್ಷನಿಂದ ಆ ಕಡೆ ಆ ರೋಡ್ನ ಬ್ಲಾಕ್ ಮಾಡಿದಾರೆ ಅನ್ಸುತ್ತೆ. ಸೊ ಆಪೋಸಿಟ್ ಟ್ರಾಫಿಕ್ಕು ಇಲ್ಲಿಂದಾನೆ ಬರ್ತೈತಲ್ಲಪ್ಪ. ಓಬಾಬೋ ಏನು ಗುರು ಅಂಗ್ಟನ್ ತೊಗೊಂಡವನು, ಗಿಟಾರ್ ಒಂದು ಕಲಿಯೋದು ತುಂಬ ಆಸೆ ಇತ್ತು ಬಸ್ ನಮಗೆ ಫೋಟ ಅದು ಆಗಲೇ ಇತ್ತ. ಸ್ಕೂಲಲ್ಲಿದ್ದಾಗೆಲ್ಲ ನಾನು ಮತ್ತು ನನ್ನ ಫ್ರೆಂಡ್ಸು ಮಮ್ ಗಿಟಾರ್ ತೊಗೊಂಬಿಡೋಣ, ಗಿಟಾರ್ ಕಲ್ತ್ಕೊಂಬಿಡೋಣ, ಫುಲ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಗಿಟಾರ್ ಹಿಡ್ಕೊಂಡು ಬಾರಿಸಿ ಫುಲ್ ಹುಡುಗಿರನ್ನೆಲ್ಲ ಪಟಾಯಿಸೋಣ ಅಂತ. ಬಟ್ ಅದು ಕನಸು ಕನಸಾಗೆ ಎದ್ಬಿಡ್ತು. ಅಲ್ಲಿಂದ ಹಂಗೆ ಅಲ್ಲ ಹೊರಡೋದ, ಸಿ ಯು ಬಾಯ್ ಬಾಯ್ ಬಾಯ್. ಸೊ ಇಲ್ಲಿಂದ ಪಾಠ ಹಾಕ್ಬಿಟ್ರು ನರೇನವರು. ಇಲ್ಲಿ ಬಂದಾಗೆ ಎಲ್ಲ ಟ್ರಾಫಿಕ್ ಗುರು, ಯಾವಾಗಿಂದ ಈ ಮೆಟ್ರೋ ಕೆಲ್ಸ್ಗಳು ಎಲ್ಲ ಕಡೆ ಶುರು ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಟ್ರಾಫಿಕ್ದು ಒಂದು ರೋದನೇನೆ.